Hi, hello everyone. This is Satish Mo, working as Assistant Professor in Commerce, Government First Grade College, Madikeri. Welcome to the Karnataka's LMS, a comprehensive digital learning management system, which is brought to you by Department of Collegiate and Technical Education, Government of Karnataka. It's a digital platform where every student can get access to the e-content, which includes PPTs, study material, as well as videos which are prepared by the expert team, and even the assessment tools. So, without further delay, let us get into the content. Dear students, in this video, sir is going to discuss on how to write the check. Stay attentive and don't skip the video till end. Let us understand the different parts of a check. So check alli yava parts irutte annodanna iga navu tilkonana. As you could see over the screen, there is a check of State Bank of India. So State Bank of India avara ondu check na ondu specimen copy alli navu kottidivi. So modalanadagi navu illi nododadre ಪೇ ಅಂತ ಇದೆ. ಸೊ ಪೇ ದಟ್ ಮೀನ್ಸ್ ಇಲ್ಲಿ ಪೇಯಿ ಹೆಸರನ್ನು ಮೆನ್ಷನ್ ಮಾಡಬೇಕು. ಸೊ ದಿಸ್ ಸ್ಪೇಸ್ ಈಸ್ ಮೆಂಟ್ ಫಾರ್ ರೈಟಿಂಗ್ ದಿ ನೇಮ್ ಆಫ್ ದಿ ಪೇಯಿ. ಸೊ ಯಾರಿಗೆ ಆ ಚೆಕ್ನ ಅಮೌಂಟನ್ನು ಕೊಡಬೇಕು ಅಂತ ಇಚ್ಛೆ ಇದೆಯೋ ಆ ವ್ಯಕ್ತಿಯ ಹೆಸರನ್ನು ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಕೆಲವೊಂದು ಬಾರಿ ಸೆಲ್ಫ್ ಅಂತಲೂ ಹಾಕೊಂತಾರೆ. ದಟ್ ಮೀನ್ಸ್ ಅಕೌಂಟ್ ಹೋಲ್ಡರು ತನ್ನ ಚೆಕ್ಕನ್ನು ಬಳಸಿಕೊಂಡು ತನ್ನ ಅಕೌಂಟಿಂದ ತಾನೇ ಡ್ರಾ ಮಾಡಬೇಕು ಅಂದರೆ ಇನ್ ದಟ್ ಕೇಸಸ್ ಈ ಕ್ಯಾನ್ ರೈಟ್ ಇಟ್ ಆಸ್ ಸೆಲ್ಫ್. ಸೊ ಸೆಲ್ಫ್ ಚೆಕ್ ಆಗಿ ಅವಾಗ ನಾವು ಪರಿಗಣಿಸಬೇಕಾಗುತ್ತೆ. ಸೊ ಅಲ್ಲಿ ಪೇಯ ಬದಲಿಗೆ ಸೆಲ್ಫ್ ಅಂತ ಕೂಡ ನಾವು ಬರ್ಕೊಂಡು ನಮ್ಮ ಒಂದು ಅಕೌಂಟಿಂದ ನಾವು ನಮ್ಮ ಒಂದು ಅಮೌಂಟನ್ನು ವಿತ್ಡ್ರಾ ಮಾಡ್ಬೋದು. ಅದರ ಜೊತೆಗೆ ಯು ಕುಡ್ ಸಿ ಓವರ್ ದ ಸ್ಕ್ರೀನ್ ಹಿಯರ್ ದಿಸ್ ಪೋರ್ಷನ್ ಕಂಪ್ರೈಸಸ್ ಆಫ್ ಡೇಟ್ ಆಫ್ ದಿ ಚೆಕ್. ಸೊ ಚೆಕ್ನ ಒಂದು ಡೇಟನ್ನು ಇಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ದಿಸ್ ಪೋರ್ಷನ್ ಈಸ್ ಮೆಂಟ್ ಫಾರ್ ರೈಟಿಂಗ್ ದಿ ಡೇಟ್ ಆಫ್ ದಿ ಚೆಕ್. ಸೊ ಇಲ್ಲಿ ಈ ಫಾರ್ಮೆಟಲ್ಲಿ ಬರೀಬೇಕು. ದಟ್ ಮೀನ್ಸ್ ಡೇಟ್ ಆಸ್ ವೆಲ್ ಆಸ್ ಮಂತ್ ಆ್ಯಂಡ್ ಇಯರ್ಸ್. ಸೊ ಈ ಕಾಲಮಲ್ಲಿ ಕಂಪ್ಲೀಟ್ ಆಗಿ ಡೇಟನ್ನು ಇಲ್ಲಿ ಬರೀಬೇಕಾಗುತ್ತೆ. And next thing is rupees. So ili we have to write the amount of the check in words. So words alli navu ili check na amount anna baribekagutte. So ili 5000 anta ide ankoli. So ili 5000 anna ondu words anna ili baribekagutte. So ili we have to clearly state how much amount that should be paid by the banker. So banker eshtu amount anna pay maadbekagide annodanna navu ili soochisbekagutte. So ili rupees anna ಒಂದು ಸ್ಪೇಸಲ್ಲಿ ವಿ ಹ್ಯಾವ್ ಟು ರೈಟ್ ದಿ ಅಮೌಂಟ್ ಇನ್ ವರ್ಡ್ಸ್ ಆ್ಯಂಡ್ ದಟ್ ಟು ಲಾಸ್ಟಲ್ಲಿ ಓನ್ಲಿ ಅಂತ ಸೇರಿಸಿದ್ರೆ ಉತ್ತಮ. ಬಿಕಾಸ್ ಆನ್ ದಿ ಸೇಫ್ಟಿ ಪರ್ಪಸ್ ವಿ ಹ್ಯಾವ್ ಟು ಮೆನ್ಷನ್ ಓನ್ಲಿ. ದಟ್ ಮೀನ್ಸ್ 5000 ಓನ್ಲಿ. ಸೊ ಇದರಿಂದ ಏನಾಗುತ್ತೆ ಅದು ದಟ್ ಮೀನ್ಸ್ ಮಿಸ್ಯೂಸ್ ಆಗೋದಕ್ಕೆ ಬಿಡೋದಿಲ್ಲ. ದಟ್ ಟರ್ಮ್ ದಟ್ ಮೀನ್ಸ್ ಓನ್ಲಿ ಅನ್ನೋ ಒಂದು ವರ್ಡ್ ಅನ್ನು ಬಳಸೋ ಮುಖಾಂತರ ವಿ ಕ್ಯಾನ್ ರಿಡ್ಯೂಸ್ ಮಿಸ್ಯೂಸ್ ಆಫ್ ದ ಚೆಕ್. ಆ್ಯಂಡ್ ಆಫ್ ಕೋರ್ಸ್ ಇಲ್ಲಿ ವಿ ಹ್ಯಾವ್ ಟು ಮೆನ್ಷನ್ ಅಮೌಂಟ್ ಇನ್ ಫಿಗರ್ಸ್. ಸೊ ಫಿಗರ್ಸ್ ಅಲ್ಲಿ ನಾವು ಅಲ್ಲಿ ಚೆಕ್ ನ ಅಮೌಂಟ್ ಅನ್ನ ತೋರಿಸಬೇಕಾಗುತ್ತೆ. ಸೊ ಇಲ್ಲಿ 5000 ಅಂತ ಫಿಗರ್ಸ್ ಅಲ್ಲಿ ಬರ್ತಿದ್ದೀವಲ್ಲ. ಸೊ ವಿ ಹಾವ್ ಟು ರೈಟ್ ಇನ್ ಫಿಗರ್ಸ್ ದಿ 5000. ದಟ್ ಮೀನ್ಸ್ ವಾಟ್ ಎವರ್ ದ ಅಮೌಂಟ್ ಇಟ್ ಮೇ ಬಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಅಮೌಂಟ್ ಶುಡ್ ಬಿ ರಿಟನ್ ಇನ್ ಬೋತ್ ವರ್ಡ್ಸ್ ಆ್ಯಂಡ್ ಫಿಗರ್ಸ್. ಸೊ ಇಲ್ಲಿ ಫಿಗರ್ಸ್ ಅಲ್ಲೂ ಇರಬೇಕು ಮತ್ತೆ ವರ್ಡ್ಸ್ ಅಲ್ಲೂ ಕೂಡ ಅಮೌಂಟು ಬರ್ದಿರಬೇಕು. ದಟ್ ಶುಡ್ ಬಿ ಅಂಡರ್ಸ್ಟುಡ್. ಸೊ ಇಲ್ಲಿ ಫಿಗರ್ಸ್ ಅಲ್ಲೂ ಮತ್ತೆ ವರ್ಡ್ಸ್ ಅಲ್ಲೂ ನಿಮ್ಮ ಚೆಕ್ ಅಮೌಂಟ್ ಅನ್ನ ಅಲ್ಲಿ ಏನು ಕ್ಲೀನ್ ಆಗಿ ಬರೆದಿರಬೇಕು. ಆ್ಯಂಡ್ ಆ ಒಂದು ವರ್ಡ್ಸು ಮತ್ತೆ ಫಿಗರ್ಸ್ ಅಲ್ಲಿ ಬರೆದಿರುವಂತಹ ಅಮೌಂಟು ಮ್ಯಾಚ್ ಆಗೋ ರೀತಿ ಇರಬೇಕು. ದಟ್ ಮೀನ್ಸ್ 5000 ಇಫ್ ಯು ಹ್ಯಾವ್ ಸ್ಟೇಟೆಡ್ 5000 ಇನ್ ಫಿಗರ್ಸ್ ದಟ್ ಮಸ್ಟ್ ಬಿ ಸ್ಟೇಟೆಡ್ ಇನ್ ವರ್ಡ್ಸ್ ಆಲ್ಸೋ. ದಟ್ ಮೀನ್ಸ್ 5000 ಓನ್ಲಿ. ಸೊ ಇಲ್ಲಿ ನೀವು ಅಮೌಂಟ್ ಏನು ಫಿಗರ್ಸ್ ಅಲ್ಲಿ ಬರ್ದಿರ್ತಿರೋ ಅದೇ ಅಮೌಂಟು ವರ್ಡ್ಸ್ ಅಲ್ಲಿ ಕೂಡ ಬರೆದಿರಬೇಕು. ಆ್ಯಂಡ್ ಎರಡೂ ಕೂಡ ಮ್ಯಾಚ್ ಆಗಬೇಕು. ಆ್ಯಂಡ್ ದಿಸ್ ಪೋರ್ಷನ್ ಕಂಪ್ರೈಸಸ್ ವಾಟ್ ಕಾಲ್ಡ್ ಅಕೌಂಟ್ ನಂಬರ್. ಸೊ ಇದು ಚೆಕ್ ಅಲ್ಲಿ ಆಲ್ರೆಡಿ ಪ್ರಿಂಟ್ ಆಗಿರುತ್ತೆ. ಸೊ ಇವಾಗೆಲ್ಲ ಮಾಡರ್ನ್ ಚೆಕ್ಸ್ ಎಲ್ಲ ನಾವು ನೋಡೋದಾದ್ರೆ ಅಲ್ಲಿ ಅಕೌಂಟ್ ನಂಬರ್ ಆಲ್ರೆಡಿ ಪ್ರೀಫಿಲ್ ಆಗಿರುತ್ತೆ. ಸೊ ವಿ ಶುಡ್ ನಾಟ್ ರೈಟ್ ದಿ ಅಕೌಂಟ್ ನಂಬರ್ ನಾವ್ ಡೇಸ್. ಸೊ ಯಾಕಂದ್ರೆ ಚೆಕ್ ಅಲ್ಲಿ ಆಲ್ರೆಡಿ ಅದು ಮುದ್ರಣಕೊಂಡು ಬಂದಿರುತ್ತೆ. ಸೊ ಅಕೌಂಟ್ನ ನಂಬರನ್ನ ನಾವು ಬರೆಯುವಂಥ ಅವಶ್ಯಕತೆ ಈಗ ಇಲ್ಲ. ಆ್ಯಂಡ್ ಯು ಕುಡ್ ಸಿ ದ ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಷನ್ ಈಸ್ ಸಿಗ್ನೇಚರ್. ಸೊ ಇಲ್ಲಿ ನಾವು ಸಿಗ್ನೇಚರ್ ಅನ್ನ ಹಾಕಬೇಕಾಗುತ್ತೆ. ಸೊ ನಮ್ಮ ಒಂದು ಚೆಕ್ಕನ್ನು ಬರೆಯುವಂಥ ಟೈಮಲ್ಲಿ ನಮ್ಮ ಸಿಗ್ನೇಚರನ್ನು ಕಂಪಲ್ಸರಿ ನಾವು ಹಾಕಲೇಬೇಕು. ಆ್ಯಂಡ್ ದಟ್ ಮಸ್ಟ್ ಬಿ ಅಕಾರ್ಡಿಂಗ್ ಟು ದಿ ಸ್ಪೆಸಿಫಿಕ್ ಸಿಗ್ನೇಚರ್ ವಾಟ್ ವಿ ಹ್ಯಾವ್ ಗಿವನ್ ಅಟ್ ದಿ ಇನಿಷಿಯಲ್ ಸ್ಟೇಜಸ್. ಸೊ ನಾವು ಮುಂಚಿತವಾಗಿ ಅಥವಾ ಇನಿಷಿಯಲ್ ಸ್ಟೇಜಲ್ಲಿ ನಾವು ಏನು ಸ್ಪೆಸಿಫಿಕ್ ಸಿಗ್ನೇಚರ್ಸ್ ಕೊಟ್ಟಿರ್ತೀವಿ ಅದಕ್ಕೆ ಅನುಗುಣವಾಗಿ ಅದೇ ರೀತಿ ಸಿಗ್ನೇಚರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸೊ ದೆನ್ ಓನ್ಲಿ ದ ಚೆಕ್ ವಿಲ್ ಬಿ ಆನರ್ಡ್ ಬೈ ದಿ ಪೇಯಿಂಗ್ ಬ್ಯಾಂಕ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ಕುಡ್ ಸಿ ಡಿಜಿಟ್ಸ್. ದಟ್ ಮೀನ್ಸ್ ಕೆಲವೊಂದು ನ್ಯೂಮರಿಕಲ್ ಡಿಜಿಟ್ಸ್ ಅನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಫಸ್ಟ್
portion comprises of check number, so check number irutte, and second portion comprises of MICR code, magnetic ink character recognition code anta karitivadanna, and third portion comprises of what called RBI account number, and last portion comprises of what called transaction code. So ishtu nama ondu check alli iruvanta most crucial elements anta helabodu. And most importantly, you could see over the screen here there is a logo of State Bank of India that indicates that this check should be paid by State Bank of India. That means the paying banker for this check will be State Bank of India. So illi ee ondu check ge yaru paying banker agidare andre State Bank of India. So as we discussed in the paying banker chapter, the banker whose name is printed on the check, that banker will be known as paying banker of that check. So yava check na mele yava banking samsthe logo hesaru irutho aa banking samsthe aa ondu check ge paying banker agi kelsa madbekagutte. And ಇಲ್ಲಿ ನೀವು ನೋಡಬಹುದು ಆ ಒಂದು ಚೆಕ್ ನ ಪೇಯಿಂಗ್ ಬ್ಯಾಂಕರ್ ಅಡ್ರೆಸ್ ಕೂಡ ಕೊಟ್ಟಿರ್ತಾರೆ. ಸೊ ದಟ್ ಮೀನ್ಸ್ ಆ ಒಂದು ಅಕೌಂಟ್ ಎಲ್ಲಿ ಮೇಂಟೈನ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಅದು. ಸೊ ನಾವ್ ಯು ಕ್ಯಾನ್ ಹ್ಯಾವ್ ಹಾನರಿಂಗ್ ಆಫ್ ಚೆಕ್ ಇನ್ ಡಿಫ್ರೆಂಟ್ ಬ್ರಾಂಚಸ್ ಆಲ್ಸೋ. ಸೊ ಈಗ ಈ ಬ್ಯಾಂಕಿಂಗ್ ಕಾನ್ಸೆಪ್ಟ್ ಇಂದ ನಾವು ಒಂದು ಬ್ರಾಂಚ್ ಅಲ್ಲಿ ಅಕೌಂಟ್ ಅನ್ನ ಇಟ್ಕೊಂಡು ಇನ್ನೊಂದು ಬ್ರಾಂಚ್ ಅಲ್ಲಿ ಬೇಕಾದ್ರೆ ನಾವು ಚೆಕ್ ಅನ್ನ ಹಾಕಬಹುದು. ಸೊ ದಿಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರೂಷಿಯಲ್ ಎಲಿಮೆಂಟ್ಸ್ ಆಫ್ ದಿ ಚೆಕ್. Now let's see how to write a check. So check ಅನ್ನು ಯಾವ ರೀತಿ ಬರೆಯೋದು ಅನ್ನೋದನ್ನ ಈಗ ಪ್ರಾಕ್ಟಿಕಲ್ ಆಗಿ ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನ ಪಡೋಣ. As you could see over the screen, there is a check of ICICI Bank. So ಈ ಒಂದು ಚೆಕ್ ಲೀಫ್ ಅನ್ನು ಯಾವ ರೀತಿ ಫಿಲ್ ಮಾಡೋದು ಅನ್ನೋದನ್ನ ಈಗ ನಾವು ನೋಡೋಣ. ಫಸ್ಟ್ಲಿ ಪೇ ಅಂತ ಇದೆ. ಪೇ ಇಸ್ ನಥಿಂಗ್ ಬಟ್ ಹಿಯರ್ ವಿ ಹಾವ್ ಟು ಮೆನ್ಷನ್ ದ ನೇಮ್ ಆಫ್ ದ ಪೇ ಟು ಹೋಮ್ ದ ಅಮೌಂಟ್ ಮಸ್ಟ್ ಬಿ ಗಿವನ್. ಸೊ ಯಾವ ವ್ಯಕ್ತಿಗೆ ಅಮೌಂಟ್ ಅನ್ನು ಕೊಡಬೇಕಾಗಿದೆಯೋ ಆ ವ್ಯಕ್ತಿಯ ಹೆಸರನ್ನ ಇಲ್ಲಿ ನಾವು ಫಿಲ್ ಮಾಡಬೇಕಾಗುತ್ತೆ. ಸೊ ಲೆಟ್ ಅಸ್ ರೈಟ್ ಇಟ್ ಆಸ್ ಸುರೇಶ್. And next thing is here rupees. We have to mention the amount of the check in words. So check na amount to yes to anodanna illi clear cut agi now words alli baribekagutte. So let it be 5 lakh only. It is better to write the word only because it will be useful to avoid the misuse of the check. So check na misuse anna avoid madlikke ondu only anno term anna ondu ವರ್ಡ್ಸ್ ನ ಲಾಸ್ಟ್ ಅಲ್ಲಿ ಬರೆಯೋದೆ ಉತ್ತಮ ಅಂತ ಹೇಳ್ಬೋದು. ಅಂಡ್ ದ ಸೇಮ್ ಅಮೌಂಟ್ ಮಸ್ಟ್ ಬಿ ಎಂಟರ್ಡ್ ಇನ್ ಫಿಗರ್ಸ್ ಇನ್ ದಿಸ್ ಕಾಲಮ್. ಸೊ ಇಲ್ಲಿ ಒಂದು ಟ್ಯಾಬ್ ಇದೆ. ಸೊ ಈ ಒಂದು ಟ್ಯಾಬ್ ಅಲ್ಲಿ ಹ್ಯಾವ್ ಟು ಮೆನ್ಷನ್ ದಿ ಅಮೌಂಟ್ ಆಫ್ ದಿ ಚೆಕ್ ಇನ್ ಫಿಗರ್ಸ್. ಅದು ಕ್ಲಿಯರ್ ಕಟ್ ಆಗಿ ಬರೀಬೇಕು 5 lakh rupees. ದಟ್ಸ್ ಇಟ್. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಮೆನ್ಷನ್ ದಿ ಅಮೌಂಟ್ ಆಫ್ ದಿ ಚೆಕ್ ಬೋತ್ ಇನ್ ವರ್ಡ್ಸ್ and in figures. That must be match. So ಇಲ್ಲಿ ವರ್ಡ್ಸ್ ಅಲ್ಲೂ ಮತ್ತೆ ಫಿಗರ್ಸ್ ಅಲ್ಲೂ ಅಮೌಂಟ್ ಅನ್ನು ಮೆನ್ಷನ್ ಮಾಡಬೇಕು, ಅದು ಮ್ಯಾಚ್ ಆಗಬೇಕು ವರ್ಡ್ಸ್ ಅಲ್ಲಿ ಮತ್ತೆ ಫಿಗರ್ಸ್ ಅಲ್ಲಿ. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ಡೇಟ್ ಆಫ್ ದಿ ಚೆಕ್. ವಿ ಹ್ಯಾವ್ ಟು ಮೆನ್ಷನ್ ದ ಡೇಟ್ ಆಫ್ ದಿ ಚೆಕ್. ಸೊ ಫಾರ್ ಎಕ್ಸಾಂಪಲ್ 15th October 2021. ಲೈಕ್ ದಿಸ್ ವಿ ಹ್ಯಾವ್ ಟು ಎಂಟರ್ ದ ಡೇಟ್ ಆಫ್ ದಿ ಚೆಕ್. ಸೊ ಚೆಕ್ ನ ಡೇಟ್ ಅನ್ನ ಈ ರೀತಿ ನಾವು ಬರೀಬಹುದು. ಇಲ್ಲಿ it indicates that the check will be valid up to 3 months. So 3 months from this date, ee one date inda 3 months varaku ee one check valid agirutte annodanna ili adu suchisutte. And most important thing is signature panel. The drawer of the check should put his signature in this signature panel. So signature panel alli drawer of the check tanna signature anna hakbekagutte. So athava simple agi helbekandre ಚೆಕ್ ಅನ್ನ ಯಾರು ಬರೀತಿದ್ದಾರೋ ಆ ವ್ಯಕ್ತಿ ತನ್ನ ಸಿಗ್ನೇಚರ್ ಅನ್ನ ಹಾಕಬೇಕಾಗುತ್ತೆ. ಸೊ ಲೆಟ್ ಇಟ್ ಬಿ ಲೈಕ್ ದಿಸ್. ಸೊ ಈ ರೀತಿ ಒಂದು ಚೆಕ್ ಅನ್ನ ನಾವು ಬರೀಬೇಕಾಗುತ್ತೆ. ಅಂಡ್ ಇಲ್ಲಿ ಚೆಕ್ ಅನ್ನ ಬರೆಯುವಂತ ವ್ಯಕ್ತಿ ತನ್ನ ಸಿಗ್ನೇಚರ್ ಸ್ಪೆಸಿಮೆನ್ ಕಾಪಿಯಲ್ಲಿ ಯಾವ ರೀತಿ ಮಾಡಿರ್ತಾರೋ ಅದೇ ರೀತಿ ಇಲ್ಲಿ ಚೆಕ್ ಅಲ್ಲಿ ಕೂಡ ತನ್ನ ಸಿಗ್ನೇಚರ್ ಮಾಡಬೇಕಾಗುತ್ತೆ. ದಟ್ ಶುಡ್ ಬಿ ನೋಟೆಡ್. Now let us see how to convert an open check into an account payee check. So open check na account payee check agi convert madodu yav riti annodanna iga navu nodona. That is the technique is simple. On the top left corner of the check, eradu transverse parallel lines anna eliyo mukantara ondu check anna easy agi navu account payee check agi convert madabodu. So by this an account holder can ensure the safety of his check.
ಸೊ ಇಲ್ಲಿ ಆ ಚೆಕ್ ನ ಒಂದು ಸೇಫ್ಟಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ದಿಸ್ ಕ್ರಾಸಿಂಗ್ ಇಂಡಿಕೇಟ್ಸ್ ದಟ್ ದ ಚೆಕ್ ಅಮೌಂಟ್ ಮಸ್ಟ್ ನಾಟ್ ಬಿ ಪೇಯಬಲ್ ಅಟ್ ದಿ ಕೌಂಟರ್, ದಟ್ ಶುಡ್ ಬಿ ಕ್ರೆಡಿಟೆಡ್ ಟು ಓನ್ಲಿ ದಿ ಅಕೌಂಟ್ ಆಫ್ ದಿ ಪೇಯಿ. ಸೊ ಪೇಯಿ ಯಾರಿರ್ತಾರೋ ಆ ಅವರ ಅಕೌಂಟ್ಗೆ ಮಾತ್ರ ಆ ಒಂದು ಚೆಕ್ ಅಮೌಂಟು ಕ್ರೆಡಿಟ್ ಆಗಬೇಕು ಅಂತ, ಅಷ್ಟೇ ವಿನಃ ಆ ಚೆಕ್ ಅನ್ನ ಕೌಂಟರ್ ಅಲ್ಲಿ ಕೊಡಬಾರದು ಅನ್ನೋ ಒಂದು ಸೂಚನೆಯನ್ನ ಈ ಒಂದು ಕ್ರಾಸಿಂಗ್ ಅನ್ನೋ ಒಂದು ಟೆಕ್ನಿಕ್ಕು ತೋರಿಸುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಎಂಡೋರ್ಸ್ಮೆಂಟ್ ಅನ್ನ ನಾವು ರಿಸ್ಟ್ರಿಕ್ಟ್ ಮಾಡಬೇಕು ಅಂದ್ರೆ, ಸಪೋಸ್ ಇಫ್ ಯು ವಾಂಟ್ ಟು ರಿಸ್ಟ್ರಿಕ್ಟ್ ದಿ ಎಂಡೋರ್ಸ್ಮೆಂಟ್, ಎಂಡೋರ್ಸ್ಮೆಂಟ್ ಆಗದಿರ ನಡಿಬೇಕು ಅಂದ್ರೆ ಈ ಒಂದು ಅಕೌಂಟ್ ಕ್ರಾಸಿಂಗ್ ಅಲ್ಲಿ ಜಸ್ಟ್ ಯು ಹ್ಯಾವ್ ಟು ಮೆನ್ಷನ್ ಇಟ್ ಆಸ್ ನಾಟ್ ನೆಗೋಷಿಯೇಬಲ್. ಸೊ ಬೈ ಯೂಸಿಂಗ್ ದಿಸ್ ಟರ್ಮ್ಸ್ ನಾಟ್ ನೆಗೋಷಿಯೇಬಲ್, ಆನ್ ಅಕೌಂಟ್ ಹೋಲ್ಡರ್ ಆರ್ ದಿ ಡ್ರಾವರ್ ಆಫ್ ದ ಚೆಕ್ ಕ್ಯಾನ್ ರಿಸ್ಟ್ರಿಕ್ಟ್ ಫರ್ದರ್ ನೆಗೋಷಿಯೇಷನ್ ಫರ್ದರ್ ಎಂಡೋರ್ಸ್ಮೆಂಟ್ ಆಫ್ ದಿ ಚೆಕ್. ಸೊ ಚೆಕ್ ನ ಫರ್ದರ್ ಎಂಡೋರ್ಸ್ಮೆಂಟ್ ಅಂದ್ರೆ ಮುಂದೆ ಆಗುವಂತ ಎಂಡೋರ್ಸ್ಮೆಂಟ್ಸ್ ತಡೆಯಲಿಕ್ಕೆ ಅಥವಾ ಮುಂದೆ ಎಂಡೋರ್ಸ್ಮೆಂಟ್ ಆಗಬಾರದು ಅಂತ ಹೇಳಲಿಕ್ಕೆ ಅಕೌಂಟ್ ಹೋಲ್ಡರ್ ಅಥವಾ ಡ್ರಾವರ್ ಆಫ್ ಚೆಕ್ ಈ ರೀತಿ ನಾಟ್ ನೆಗೋಷಿಯೇಬಲ್ ಅನ್ನೋ ಒಂದು ಪದಗಳನ್ನು ಬಳಸಿ ಎಂಡೋರ್ಸ್ಮೆಂಟ್ ಅನ್ನು ನಡೆದಿರ ತಡೆಯಬಹುದು. ನಾವು ಲೆಟ್ಸ್ ಸಿ ಹೌ ಟು ಕನ್ವರ್ಟ್ ಅನ್ ಆರ್ಡರ್ ಚೆಕ್ ಇನ್ ಟು ಎ ಬೇರರ್ ಚೆಕ್. ಸೊ ಆರ್ಡರ್ ಚೆಕ್ ಅನ್ನು ಬೇರರ್ ಚೆಕ್ ಆಗಿ ಕನ್ವರ್ಟ್ ಮಾಡೋದು ಯಾವ ರೀತಿ. ನಾವೆಲ್ಲ ಪೇಯಿಂಗ್ ಬ್ಯಾಂಕರ್ ಕಾನ್ಸೆಪ್ಟ್ ಓದುವಾಗ ಹಾಗೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅನ್ನು ತಿಳ್ಕೊಳ್ಳುವಾಗ ವಿ ಹ್ಯಾವ್ ಸ್ಟಡೀಡ್ ವಾಟ್ ಆರ್ ದ ಯೂಸಸ್ ಆಫ್ ಬೇರರ್ ಚೆಕ್ ಅಂತ ನಾವು ತಿಳ್ಕೊಂಡಿದ್ವಿ. ಸೊ ಒಂದು ಓಪನ್ ಚೆಕ್ ಅನ್ನು ಬೇರರ್ ಚೆಕ್ ಆಗಿ ಕನ್ವರ್ಟ್ ಮಾಡೋದು ವೆರಿ ಈಸಿ ಬೈ ಸಿಂಪ್ಲಿ ಬೈ ಪುಟಿಂಗ್ ದಿ ವರ್ಡ್ ಆರ್ ಬೇರರ್ ಆಫ್ಟರ್ ದಿ ನೇಮ್ ಆಫ್ ದಿ ಪೇಯಿ. ಸೊ ಪೇಯಿಯ ಹೆಸರು ನಂತರ ಆರ್ ಬೇರರ್ ಅನ್ನೋ ಒಂದು ಪದವನ್ನು ಬಳಸುವ ಮುಖಾಂತರ ಒಂದು ಚೆಕ್ ಅನ್ನು ಬೇರರ್ ಚೆಕ್ ಆಗಿ ನಾವು ಕನ್ವರ್ಟ್ ಮಾಡಬಹುದು. ಸೊ ಇದರ ಅರ್ಥ ಆ ಒಂದು ಚೆಕ್ ಪೇಯಿ ಆಗಲಿ ಅಥವಾ ಯಾರೇ ವ್ಯಕ್ತಿ ಕೌಂಟರ್ಗೆ ತಂದರೆ ಆ ವ್ಯಕ್ತಿಗೆ ಆ ಒಂದು ಚೆಕ್ ಅನ್ನು ಪೇ ಮಾಡಿ ಎನ್ನುವ ಒಂದು ಸೂಚನೆಯನ್ನು ಆ ಒಂದು ಪದ ನೀಡುತ್ತೆ. ಸೊ ಇಲ್ಲಿ ಒಂದು ಬೇರರ್ ಚೆಕ್ ಅನ್ನು ನಾವು ಈಸಿಯಾಗಿ ಎನ್ಕ್ಯಾಶ್ಮೆಂಟ್ ಮಾಡ್ಕೋಬಹುದು. ಬಟ್ ಆನ್ ದಿ ಸೇಫ್ಟಿ ಸ್ಟ್ಯಾಂಡ್ ದ bearer check is not much safer compared to order check. Now let us see how to validate an overwritten check. So ಒಂದು ಚೆಕ್ ಓವರ್ರೈಟ್ ಆಗಿದ್ದಾಗ ಅದು ಪೇಯಿಂಗ್ ಬ್ಯಾಂಕರ್ ಇನ್ವ್ಯಾಲಿಡ್ ಅಂತ ಪರಿಗಣಿಸ್ತಾನೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಓವರ್ರೈಟ್ ಆಗಿರುವಂತಹ ಚೆಕ್ ಅನ್ನ ಪುನಃ ವ್ಯಾಲಿಡೇಟ್ ಮಾಡೋದು ಯಾವ ರೀತಿ ಅನ್ನೋದನ್ನ ಈಗ ನಾವು ನೋಡೋಣ. ಸಪೋಸ್ ಇಲ್ಲಿ ಪೇ ಸುರೇಶ್ ಅಂತ ಒಂದು ಪೇ ಹೆಸರಿದೆ, ಅದು ಇಲ್ಲಿ ಏನಾದರೂ ಓವರ್ ರೈಟ್ ಆಗಿದೆ ಅನ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಅದನ್ನು ಓವರ್ ರೈಟ್ ಮಾಡಿದ್ದೀವಿ ಲೈಕ್ ಎಸ್. ಸೊ ಸುರೇಶ್ ಅಂತ ಪುನಃ ನಾವು ಓವರ್ ರೈಟ್ ಮಾಡಿ ಬರ್ತಿದ್ದೀವಿ. ಸೊ ಅಂತ ಒಂದು ಸಂದರ್ಭದಲ್ಲಿ ಪೇಯಿಂಗ್ ಬ್ಯಾಂಕರ್ ಅದನ್ನು ಇನ್ವ್ಯಾಲಿಡ್ ಆಗಿ ಪರಿಗಣಿಸ್ತಾನೆ. ಸೊ ಅದನ್ನು ಹಾನರ್ ಮಾಡೋದಿಲ್ಲ ಓವರ್ ರೈಟ್ ಆಗಿದೆ ಅಂತ. ಸೊ ಅಂತ ಒಂದು ಸಂದರ್ಭದಲ್ಲಿ ಡ್ರಾವರ್ ಏನು ಮಾಡಬೇಕಾಗುತ್ತೆ, ಆ ಒಂದು ಚೆಕ್ಕನ್ನು ಪುನಃ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಆತ ಆ ಒಂದು ಚೆಕ್ಕನ್ನು ಪುನಃ ವ್ಯಾಲಿಡೇಟ್ ಮಾಡೋದಂದರೆ by simply putting his complete signature on the overwritten portion. So ಎಲ್ಲಿ overwrite ಆಗಿದೆಯೋ ಆ ಒಂದು ಪೋರ್ಷನ್ನಲ್ಲಿ ತನ್ನ ಸಿಗ್ನೇಚರನ್ನು ಕಂಪ್ಲೀಟ್ ಆಗಿ ಹಾಕುವ ಮುಖಾಂತರ ಡ್ರಾವರ್ ಆ ಚೆಕ್ ಅನ್ನು ಪುನಃ ವ್ಯಾಲಿಡೇಟ್ ಮಾಡಬಹುದು. ಸೊ ಇಲ್ಲಿ ಸುರೇಶ್ ಅನ್ನೋ ಒಂದು ಪದ ಓವರ್ರೈಟ್ ಆಗಿದೆ. ಸೊ ಇಲ್ಲಿ ಡ್ರಾವರ್ ಏನು ಮಾಡಬೇಕಾಗುತ್ತೆ, ತನ್ನ ಸಿಗ್ನೇಚರ್ ಅನ್ನು ಹಾಕಬೇಕಾಗುತ್ತೆ, ತನ್ನ ಸಿಗ್ನೇಚರ್ ಅನ್ನು ಹಾಕಿ ಆ ಒಂದು ಚೆಕ್ ಅನ್ನು ಪುನಃ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ ಲೈಕ್ ದಿಸ್. ಸೊ ಈ ರೀತಿ ತನ್ನ ಸಿಗ್ನೇಚರನ್ನು ಹಾಕೋ ಮುಖಾಂತರ ಡ್ರಾವರ್ ಆ ರೀತಿ ಓವರ್ರೈಟ್ ಆಗಿರುವಂಥ ಚೆಕ್ಕನ್ನು ಬೇಕಾದರೆ ಆತ ವ್ಯಾಲಿಡೇಟ್ ಮಾಡ್ಕೋಬೋದು. ಸೊ ಈ ರೀತಿ ಕೇವಲ ಒಂದು ಪೇಯಿ ಹೆಸರು ಮಾತ್ರವೇ ಅಲ್ಲ, ಈವನ್ ರುಪೀಸ್ ಆ್ಯಸ್ ವೆಲ್ ಆ್ಯಸ್ ಡೇಟ್ ಮತ್ತು ಲೈಕ್ ಬೇರರ್ ಆರ್ಡರ್ ಈ ಒಂದು ಪದಗಳನ್ನು ಕೂಡ ಓವರ್ರೈಟ್ ಆಗಿದ್ದಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ಡ್ರಾವರ್ ತನ್ನ ಒಂದು ಸಿಗ್ನೇಚರನ್ನು ಹಾಕುವ ಮುಖಾಂತರ ಆ ಒಂದು ಓವರ್ರೈಟ್ ಆಗಿರುವಂಥ ಚೆಕ್ಕನ್ನು ವ್ಯಾಲಿಡೇಟ್ ಮಾಡಬಹುದು. Thank you so much for watching complete video. Hope you enjoyed this session also. And please inform your friends to log on to the Karnataka LMS, which is at free of cost, to get the access to the e-content, which is brought to you by Department of Collegiate and Technical Education, Government of Karnataka. I'll be back with one more interesting content in the next session. So until then, keep smiling. This is Satish Kumar signing out.